ಹಾಗೆ ಏಳನೇ ಮನೆಗೆ ಹೋಗೋಣ. ಏಳನೇ ಅಧಿಪತಿಯಾಗಿರ್ತಕ್ಕಂಥ ಗುರು ಒಂಬತ್ತನೇ ಮನೆಯಲ್ಲಿರೋದ್ರಿಂದ ಮತ್ತೆ ಇಲ್ಲೂ ಸ್ಟ್ರಾಂಗ್ ಆಗಿ ಧರ್ಮ ಯುದ್ಧಕ್ಕೆ ಸ್ವಲ್ಪ ಕೆಲವು ಕಂಟ್ರೀಸು ಸಪೋರ್ಟ್ ಮಾಡುತ್ತೆ. ಧರ್ಮ ಯುದ್ಧಕ್ಕೆ ಕೆಲವು ಕಂಟ್ರೀಸು ಸಪೋರ್ಟ್ ಮಾಡ್ತಕ್ಕಂಥದ್ದು ಸ್ವಲ್ಪ ತೋರಿಸುತ್ತೆ. ಅದು ನೆಗೆಟಿವ್ ಆಗ್ಬೋದು, ಪಾಸಿಟಿವ್ ಆಗ್ಬೋದು, ಅದನ್ನು ನಾವು ಮುಂದಿನ ದಿನಗಳಲ್ಲೇ ನೋಡಬೇಕು. ಒಟ್ಟಿನಲ್ಲಿ ಏಳನೇ ಅಧಿಪತಿ ಒಂಬತ್ತು, ಶುಕ್ರನ ಜೊತೆ ಹನ್ನೆರಡನೇ ಅಧಿಪತಿ ಇರೋದ್ರಿಂದ ಧರ್ಮಯುದ್ಧ ಕಂಟ್ರೀಸ್ ಇನ್ವಾಲ್ವ್ ಆಗ್ಬಿಡ್ತೀವಿ. ಭಾರತದ ಮೇಲೆ ಒಳಗಡೆ ನಮ್ಮ ಪ್ರಾಬ್ಲಮ್ ನಮ್ಗಿರ್ತದೆ, ಆಚೆ ಕಡೆ ಇರತಕ್ಕಂಥವ್ರದ್ದು ನಮ್ದು ಇರಲಿ, ನಮ್ದು ಒಂದು ಹೇಳಿಕೆ ಇರಲಿ ಅಂತ ಬರ್ತಕ್ಕಂಥದ್ದು ಖಂಡಿತ ತೋರಿಸುತ್ತೆ. ರಾಹು ಹನ್ನೆರಡನೇ ಮನೆಯಿಂದ ಈ ವಿಚಾರದಲ್ಲಿ ಸ್ವಲ್ಪ ವಾಗ್ದಾಳಿ ನಡೀತಕ್ಕಂಥದ್ದು, ವಾರ್ಗಿನ ಹೆಚ್ಚಾಗಿ ವಾಗ್ದಾಳಿ ನಡೀತಕ್ಕಂಥದ್ದು ಬಹಳ ಹೆಚ್ಚಾಗಿ ಕಾಣುತ್ತೆ. ಯಾಕಂದ್ರೆ ಇಲ್ಲಿ ಹನ್ನೆರಡನೇ ಮನೆಯಲ್ಲಿ ರಾಹು ಕೂತಿರೋದ್ರಿಂದ ಇಂಟರ್ನ್ಯಾಷನಲ್ ಪ್ರೆಷರ್ ಅಂತ ನಾವು ಕರಿತೀವಿ. ನಮ್ಮ ಜನಕ್ಕೆ ಸುರಕ್ಷತೆ ಇಲ್ಲ ಅಂತ ಏನೋ ಒಂದು ಆ ರೀತಿ ಗುಲ್ಲೆಬ್ಸ್ತಕ್ಕಂಥ ಸಾಧ್ಯತೆ ಬಹಳ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಪ್ರೊಟೆಕ್ಷನ್, ಈ ಹ್ಯೂಮನ್ ರೈಟ್ಸ್ ಬಂದ್ಬಿಡ್ತಾರೆ ಇಂಥ ಟೈಮಲ್ಲಿ, ಹಾಗೆ ಹೀಗೆ ಅಂತೆಲ್ಲ ಎಲ್ಲ ಗೊಂದಲದ ವಾತಾವರಣ ಈ ಸತಿ ಇದೆ. ಒಂದ್ ಟೈಮ್ ನಾವು ಕೊರೋನಾ ಬಗ್ಗೆ ಹೊಡೆದಾಡ್ತಾ ಇದ್ವಿ ಕಳೆದ ಎರಡು ವರ್ಷದಿಂದ, ಈಗ ಮೂರನೇ ವರ್ಷಕ್ಕೆ ಕಾಲಿಟ್ಟಿದ್ವಿ. ಈ ಸತಿ ಧರ್ಮದ ಬಗ್ಗೆ ಹೊಡೆದಾಟ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇಟ್ಸ್ ಹೈ ಹೈ ಹೈ. ಆದರೆ ಈ ರಿಲೇಷನ್ಶಿಪ್ ವಿತ್ ಅದರ್ ಕಂಟ್ರೀಸ್ ಅಂತ ಏನು ಹೇಳ್ತೀವಿ, ಬಾಂಧವ್ಯ ಏನು ಅಂತ ಕರಿತೀವಿ, ಬಹಳ ಚೆನ್ನಾಗಿರುತ್ತೆ, ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಆಮೇಲೆ ಈ ನಮಗೆ ಯಾರು ಶತ್ರು ಇರ್ತಾರಲ್ಲ ಆ ದೇಶಗಳಲ್ಲಿ, ಆ ಲೀಡರ್ಶಿಪ್ ಚೇಂಜ್ ಆಗುತ್ತೆ. ಲೀಡರ್ಶಿಪ್ ಅಂತ ಕರಿತೀವಲ್ಲ ಅಲ್ಲಿ ಚೇಂಜ್ ಆಗುತ್ತೆ. ಯಾಕಂದ್ರೆ ಹತ್ತನೇ ಅಧಿಪತಿಯಾಗಿರ್ತಕ್ಕಂಥವ್ನು ಒಂಬತ್ತನೇ ಬಂದಾಗ ಕೆಲವು ಕಂಟ್ರೀಸ್ದು ನಮ್ಗೆ ಏನೇನು ನೈಬರಿಂಗ್ ಕಂಟ್ರೀಸ್ ಅಂತ ನಾವು ತಗೊಳ್ತೀವಿ, ಅವ್ರದ್ದು ಲೀಡರ್ಶಿಪ್ ಚೇಂಜ್ ಆಗುತ್ತೆ. ಈಗಿರ್ತಕ್ಕಂಥ ಯಾರು ಲೀಡರ್ ಇದ್ದಾರೆ ಅವರು ಬದಲಾವಣೆ ಸ್ಟ್ರಾಂಗ್ ಆಗಿ ಬಂದ್ಬಿಡುತ್ತೆ. ಬದಲಾವಣೆ ಬಂದಾಗ ಬರ್ತಕ್ಕಂಥವ್ರು ಸ್ವಲ್ಪ ನೆಗೆಟಿವ್ ಮೈಂಡಲ್ಲಿ ಬರ್ತಾರೆ, ಕಂಪ್ಲೀಟ್ಲಿ ನೆಗೆಟಿವ್ ಮೈಂಡಲ್ಲಿ ಬರ್ತಾರೆ. ಯಾಕಂದ್ರೆ ಅಲ್ಲಿ ಹನ್ನೆರಡನೇ ಅಧಿಪತಿಯಾಗಿರ್ತಕ್ಕಂಥವನು ಒಂಬತ್ತಲ್ಲಿ ಕೂತಿರೋದ್ರಿಂದ, ಅದ್ರ ಜೊತೆಗೆ ಗುರು ಕೂತಿರೋದ್ರಿಂದ ನೆಗೆಟಿವ್ ಮೈಂಡ್, ಸ್ಟ್ರಾಂಗ್ ನೆಗೆಟಿವ್ ಮೈಂಡಲ್ಲಿ ಬರ್ತಾರೆ. ಅದು ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸ್ತಕ್ಕಂಥದ್ದು.